ದೆಹಲಿಗೆ ಬರೋದಕ್ಕೆ ರಾಜ್ಯ ನಾಯಕರಿಗೆ ಕೈ ಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಪಂಚರಾಜ್ಯ ಚುನಾವಣೆಯ ಬಳಿಕ ರಾಜ್ಯ ಕೈ ನಾಯಕರಿಗೆ ಹೈಕಮಾಂಡ್ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದ್ದು. ಈಶ್ವರ್ ಖಂಡ್ರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಕಾಂಗ್ರೆಸ್ ವರಿಷ್ಠರನ್ನು ಭೇಟಿ ಆಗ್ತಾರೆ. ಆ ಬಳಿಕ ವರಿಷ್ಠರ ಬಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಈಶ್ವರ್ ಖಂಡ್ರೆ ಹೇಳಿದ್ದೇನು, ರಾಹುಲ್ ಗಾಂಧಿ ಮತ್ತು ಸುರ್ಜೇವಾಲಾ ಜೊತೆ ಮುಕ್ತವಾದಂತ ಮಾತುಕತೆ ನಡೆಸಂತ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು, ರಾಜ್ಯದಲ್ಲಿ 2023 ರ ಚುನಾವಣೆಗೆ ಸಿದ್ಧತೆ ಕುರಿತಂತೆ ನಾಯಕರು ಚರ್ಚೆ ಏನಾದರೂ ಮಾಡಿದ್ರ, ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಶುಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಶುಪ್ರಸಾದ್, ವರಿಷ್ಠರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರು ಏನು ಹೇಳಿದ್ರು, ಕೈ ನಾಯಕರಿಗೆ ಯಾಕೆ ಬುಲಾವ್ ಕೊಟ್ಟಿರೋದು ಹೈಕಮಾಂಡ್? ಖಂಡಿತವಾಗಿಯೂ ನಾಗೇಂದ್ರ ಬಾಬು, ಕಳೆದ ತಿಂಗಳಷ್ಟೇ ಪಂಚರಾಜ್ಯಗಳ ಚುನಾವಣೆಯ ನಂತರ ರಾಜ್ಯದ ಕಾಂಗ್ರೆಸ್ ನಾಯಕರನ್ನು ದೆಹಲಿಗೆ ಬರುವಂತೆ ಬುಲಾವನ್ನು ಕೂಡ ನೀಡಲಾಗಿತ್ತು. ಆ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಹುಲ್ ಗಾಂಧಿ ಜೊತೆಗೆ ಮುಕ್ತವಾದಂಥ ಮಾತುಕತೆಯನ್ನು ಕೂಡ ರಾಜ್ಯ ನಾಯಕರು ಮಾತನಾಡಿದರು. 2023 ರ ಸಾರ್ವತ್ರಿಕ ಚುನಾವಣೆಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಶತಾಯಗತೆ ಬರಲೇಬೇಕು, ಆ ಕಾರಣಕ್ಕಾಗಿ ತಾವೆಲ್ಲ ಒಗ್ಗಟ್ಟಿನಿಂದ ಹೋಗಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಕೇಂದ್ರದ ವರಿಷ್ಠರು ಅಂದರೆ ಕೇಂದ್ರದ ಕಾಂಗ್ರೆಸ್ ನಾಯಕರು ರಾಜ್ಯದ ಹಲವು ನಾಯಕರಿಗೆ ಈ ಕುರಿತಂತೆ ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಖುದ್ದು ಹೈಕಮಾಂಡ್ ಬಳಿ ಅಂದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಬಳಿ ಸದ್ಯ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಭಿನ್ನಮತ ಇರ್ಬೋದು, ನಾಯಕರ ಜೊತೆಗಿನ ಹೊಂದಾವಣಿಕೆ ವಿಚಾರ ಕುರಿತಂತೆಯೂ ಕೂಡ ತಮ್ಮದೇ ಆದಂಥ ಚರ್ಚೆಯನ್ನು ಕೂಡ ನಡೆಸಿದರು. ಇನ್ನು ಪ್ರಮುಖವಾಗಿ ಲಿಂಗಾಯತ ಸಮುದಾಯ ಕುರಿತಂತೆಯೂ ಕೂಡ ಸದ್ಯ ಈಗ ರಾಜ್ಯದಲ್ಲಿ ಲಿಂಗಾಯತ ಪ್ರಬಲ ಸಮುದಾಯವಾಗಿದೆ. ಪ್ರತಿ ಬಾರಿ ಕೂಡ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದಂಥ ಸಂದರ್ಭದಲ್ಲಿ ಲಿಂಗಾಯತ ಮತ ಬ್ಯಾಂಕ್ ಫ್ಯಾಕ್ಟರ್ ಕೂಡ ವರ್ಕೌಟ್ ಆಗುತ್ತೆ. ಹಾಗಾಗಿ ಈಗಾಗಲೇ ನಾಯಕತ್ವ ಬದಲಾವಣೆಯಿಂದ ಸಹಜವಾಗಿ ಲಿಂಗಾಯತ ಸಮುದಾಯ ಇರ್ತಕ್ಕಂಥ ಸರ್ಕಾರ ಹಾಗೆ BJPಯಿಂದ ಹಿಂಸರಿತಾ ಇದೆ, ಹಾಗಾಗಿ ಕಾಂಗ್ರೆಸ್ನತ್ತ ನೋಡ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ವಾತಾವರಣವನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೇಕಾದಂಥ ಅಗತ್ಯತೆ ಇರೋದ್ರಿಂದ ಸಹಜವಾಗಿ ಪಕ್ಷದಲ್ಲಿ ಹೆಚ್ಚಿನ ಸ್ಥಾನಮಾನಗಳನ್ನು ಅಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಸ್ಥಾನಮಾನಗಳನ್ನು ಲಿಂಗಾಯತ ಸಮುದಾಯಕ್ಕೆ ನೀಡಿದ್ದೆ. ಆದರೆ 2023 ರ ಸಾರ್ವತ್ರಿಕ ಚುನಾವಣೆಗೆ ಪ್ರಬಲವಾದಂಥ ಮತ ಬ್ಯಾಂಕನ್ನು ಸೆಳೆಯಲಿಕ್ಕೆ ಸಾಧ್ಯವಾಗುತ್ತೆ ಎಂಬತಕ್ಕಂಥ ಮಾತನ್ನು ಕೂಡ ಈಶ್ವರ್ ಖಂಡ್ರೆ ಅವರು ವರಿಷ್ಠರ ಗಮನಕ್ಕೆ ತಂದಿದ್ದಾರೆ. ಆ ಮೂಲಕ ಹೆಚ್ಚಿನ ಸ್ಥಾನಮಾನಗಳನ್ನು ವೀರಶೈವ ಸಮುದಾಯಕ್ಕೆ ನೀಡಬೇಕು, ಹೆಚ್ಚಿನ ಅಧಿಕಾರವನ್ನು ಈಗಿರ್ತಕ್ಕಂಥ ಪಕ್ಷದ ಪದಾಧಿಕಾರಿಗಳ ಆಯ್ಕೆ ವಿಚಾರ ಇರ್ಬೋದು, KPCCಯ ವಿವಿಧ ಘಟಕಗಳಿಗೆ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚಿನ ನೇಮಕಾತಿಯನ್ನು ಮಾಡಿದ್ದೇ ಆದಲ್ಲಿ 2023 ರ ಸಾರ್ವತ್ರಿಕ ಚುನಾವಣೆಗೆ ಲಿಂಗಾಯತ ಸಮುದಾಯ ಸಹಜವಾಗಿ ಕಾಂಗ್ರೆಸ್ ಪಕ್ಷದತ್ತ ತಿರುಗಿ ನೋಡುತ್ತೆ, ನಮಗೆ ಆಶೀರ್ವಾದ ಮಾಡ್ತಾರೆ ಎಂಬತಕ್ಕಂಥ ಮಾತುಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದರಂತೆ ಈಶ್ವರ್ ಖಂಡ್ರೆಯವರ ಹೇಳಿಕೆಗಳಿರ್ಬೋದು ಮತ್ತು ಯಡಿಯೂರಪ್ಪ ಅವರ ಬದಲಾವಣೆಯ ನಂತರ ಸಹಜವಾಗಿ ಈಗ ವೀರಶೈವ ಸಮುದಾಯ ಏನಿದೆ ಅದು ಕೂಡ ಗೊಂದಲದಲ್ಲಿದೆ. ನಾವು ಕಾಂಗ್ರೆಸ್ ಜೊತೆ ಹೋಗ್ಬೇಕಾ ಅಥವಾ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಬೇಕಾ 2023 ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂತಕ್ಕಂಥ ವಿಚಾರ. ಈಶ್ವರ್ ಖಂಡ್ರೆಯವರ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಕೂಡ ಆಲಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮುಂಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಸ್ಥಾನಮಾನಗಳನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನೀಡ್ತೀನಿ ಅಂತಕ್ಕಂಥ ಭರವಸೆಯನ್ನು ನೀಡಿ KPCC ಕಾರ್ಯಾಧ್ಯಕ್ಷರ ಮಾತಿಗೆ ಮನ್ನಣೆಯನ್ನು ಕೂಡ ನೀಡಿರ್ತಕ್ಕಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.